ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಶೆಟ್ಟರ್ ಕೇಳೋಣ ಬನ್ನಿ. ಏನೊಂದು ಎಂ ಬಿ ಪಾಟೀಲ್ ಪತ್ರ ಹಾಕಿದ್ರು ತಮ್ಮ ಬಿ ಎಲ್ ಡಿ ಒಂದು ಸಂಸ್ಥೆಯ ಲೆಟರ್ ಹೆಡ್ನಲ್ಲಿ, ಅದರ ಮುಖಾಂತರ ಸೋನಿಯಾ ಗಾಂಧಿಯವರು ಲೆಟರ್ ಬರೆದು 2018 ಅಸೆಂಬ್ಲಿ ಚುನಾವಣೆ ಮುಂಚೆ ಇವತ್ತು ಈ ರೀತಿ ಲಿಂಗಾಯತ ಮತ್ತು ವೀರಶೈವ ಧರ್ಮವನ್ನು ಒಡೆದು ಹಾಕಿದರೆ, ಡಿವೈಡ್ ಮಾಡಿದರೆ ಮತ್ತು ಲಿಂಗಾಯತರಲ್ಲಿರುವಂಥ ಸಬ್ ಕಾಸ್ಟ್ಗಳನ್ನು ಒಡೆದು ಹಾಕಿದರೆ ನಮಗೆ 10% ವೋಟ್ ಬರ್ತದೆ ಲಿಂಗಾಯತರದು. ಲಿಂಗಾಯತರು ಬಿ ಜೆ ಪಿಗೆ ಹಾಕ್ತಾ ಇದ್ದಾರೆ, ಅದನ್ನು ಡಿವೈಡ್ ಮಾಡಿದರೆ ನಾವು ಗೆಲ್ಲಬಹುದು ಅಂಥೇಳಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಂಸ್ಥೆಗಳ ಒಂದು ಸಹಕಾರವನ್ನು ತೆಗೆದುಕೊಂಡು ಇವತ್ತು ಆ ಒಂದು ಅಜಿಟೇಷನ್ ಮಾಡ್ತೀನಿ, ಅದರಿಂದ ನಮಗೆ ರಾಜಕೀಯ ಲಾಭ ಆಗ್ತದೆ ಅನ್ನುವಂಥದ್ದನ್ನು ಪತ್ರ ನೋಡಿದರೆ ಮತ್ತು ಅದ್ರ ಬಗ್ಗೆ ಹಿಂದಿನೂ ಬಂದಾಗ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದಂಥವ್ರು ಒಬ್ಬ ಹೋಮ್ ಮಿನಿಸ್ಟರ್ಗೆ ಎನ್ಕ್ವೈರಿನೂ ಮಾಡಲಿಲ್ಲ. ಈಗ ಅದನ್ನು ನಾವು ಸತ್ಯ ಅಂತ ಹೇಳಬೇಕಾಗ್ತದೆ.